ಗ್ರೇವಿ ಆಯಿತು, ಆಯಲ್ ಆಯಿತು, ಅರ್ಶಿನ ಆಯಿತು, ಸೋಯಾ ಆಯಿತು, ಇತ್ತಿಬಳೆ ಆಯಿತು, ರೈಸ್ ಹಾಕ್ತಾ ಇದ್ದೀನಿ. ನಿಮ್ಗೆ 20 ನಿಮಿಷದಲ್ಲಿ ಕ್ಲೋಸ್ ಮಾಡ್ಬಿಡ್ಬೇಕು ಕೆಲಸನ. ಸ್ವಲ್ಪ ಮಸಾಲೆ ಅದು ಸೋಯಾ ಹಿಡ್ಕೊಳ್ಳಿ, ಜಸ್ಟ್ ಹಿಂಗೆ ಅನ್ನಿ. ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ಮಳೆಯಿಂದ ಮೇಲಕ್ಕೆ ತಂದುಬಿಡ್ತಾರೆ, ಮಳೆಯಿಂದ ಮೇಲಕ್ಕೆ ತಂದುಬಿಟ್ರೆ ಆ ಪ್ರೆಸರ್ ತಡೆಯಲ್ಲ. ಒಂದೊಂದು ಇಂಚ್ ಇದೆ ರೈಸ್ ನೋಡಿದ್ದೀರಾ ಹೇಗಿದೆ ಅಯ್ಯಾ ನೋಡಿ. ಏನು ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನು ಟೇಸ್ಟಿಂಗ್ ಬಳಸಲ್ಲ, ಕೆಮಿಕಲ್ ಬಳಸಲ್ಲ, ಪ್ರಿಸರ್ವೇಟ್ ಬಳಸಲ್ಲ, ಕಲರ್ ಬಳಸಲ್ಲ. ನಮಸ್ಕಾರ ನಮಸ್ಕಾರ, ಮನೆ ಮನೆ ರಸದೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಭಾಳ ದಿನದಿಂದ ಕೃಷ್ಣಪ್ಪ ಅವರು ಕಾಣಿಸ್ಕೊತಾ ಇಲ್ಲ ಅಂತ ಎಲ್ಲಿ ನೋಡ್ತಾ ಇದ್ದೀರಾ? ನಿಮ್ಮನ್ನು ಬಿಟ್ಟು ನಾವು ಎಲ್ಲಿ ಹೋಗುವ, ನಿಮ್ಮ ಜೊತೆಲೇ ಇರ್ತೀವಿ ಯಾವಾಗಲೂ, ನಿರಂತರವಾಗಿರ್ತೀವಿ. ಇದೇನು ಒಂದಿನಕ್ಕೆ 2 ದಿನ ಕೆಲಸ ಅಲ್ಲ. ಇವತ್ತೇನು ಅಡುಗೆ ಮಾಡ್ತಾವ್ರು ಕೃಷ್ಣಪ್ಪ ಅವರು ಅಂತ ಕೇಳ್ತೀರಾ? ಪಟಾಪಟ್ ಬಿರಿಯಾನಿ ಅಂತ ನೋಡಿದ್ದೀರಾ, ಇದು ನಮ್ಮ ಅಂಗಡಿನಲ್ಲಿ ಸಿಗುತ್ತೆ. ಪಟಾಪಟ್ ಬಿರಿಯಾನಿ ಇದೆ, ಗ್ರೇವಿ ರೆಡಿ ಗ್ರೇವಿ ಇದು. 20 ನಿಮಿಷದಲ್ಲಿ ನೀವು ಈ ಬಿರಿಯಾನಿ ಮಾಡ್ಕೊಬಿಡ್ಬೋದು. ಇದರಲ್ಲಿ ಒಂದು 13 ಥರ ನಿಮಗೆ ಬಿರಿಯಾನಿ ಮಾಡ್ಬೋದು ನಾವು. ಇದು ಒಂದು ಕೊಂಬು ಅಂತ ಮಾಡಿದ್ದೀವಿ ನೋಡಿ, ಇದು ಕೊಂಬು. ಇದು 1/2 ಕೆಜಿ ಕಬಾಬ್ ಪೌಡ್ರು, 1/2 ಕೆಜಿ ಗರಂ ಮಸಾಲ, 2 ಪ್ಯಾಕೆಟ್ ಗ್ರೇವಿ, 1 ಕರಿ ಮಸಾಲ ಅಂತ ಅದನ್ನು ಮಾಡಿ ತೋರಿಸ್ತೀನಿ ಮುಂದೆ ರೆಸಿಪಿನ. 1 ಪೆಪ್ಪರ್ ಮಸಾಲ 100 ಗ್ರಾಮು, ಕರಿ ಮಸಾಲ 100 ಗ್ರಾಮು, 1/2 ಕೆಜಿ ಗರಂ ಮಸಾಲ. ಇದು ಇಷ್ಟು ಸೇರಿ 1,150 ರೂಪಾಯಿ ನೀವು ನಮಗೆ ಪೇ ಮಾಡಿದರೆ ನಾವು ನಿಮಗೆ ಕೊರಿಯರ್ ಮುಖಾಂತರ ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ. ಇಷ್ಟು ಐಟಮ್ ಇದ್ದರೆ ನೀವು 6 ತಿಂಗಳು ನಿಮ್ಮ ಮನೆಯಲ್ಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಈ ಗ್ರೇವಿನ ನೀವು ಫ್ರಿಡ್ಜಲ್ಲಿ ಮಾಡಿದ್ರೆ 3 ತಿಂಗಳಿರುತ್ತೆ, ಓಪನಲ್ಲಿ ಮಾಡಿದ್ರೆ 20 ದಿವಸ ಇರುತ್ತೆ. ಇದರಲ್ಲಿ ಹೇಗೆ ಮಾಡೋದು ತೋರಿಸೋದು, ಒಂದೊಂದೇ ತೋರಿಸ್ಕೊಂಬರೋಣ. ಕರ್ನಾಟಕ ಮೂಲೆಯಿಂದ ಯಾವ್ಯಾವ ಮೂಲೆಯಿಂದ ಎಲ್ಲ ನೋಡ್ತಾ ಇದ್ದೀರೋ ನೀವೆಲ್ಲ ಈ ಕೊಂಬನ್ನ ತರಿಸ್ಕೋಬೋದು. ಅಕೌಂಟ್ಗೆ ದುಡ್ಡು ಹಾಕಿ ಮಾತಾಡ್ತೀನಿ, ನಮ್ಮ ಫೋನ್ ನಂಬರ್ ಕೆಳಗಡೆ ಬರುತ್ತೆ, ಆ ಫೋನ್ ನಂಬರ್ಗೆ ದುಡ್ಡು ಹಾಕಿದರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಇದನ್ನು ಕಳಿಸ್ಕೊಡ್ತೀವಿ, ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಬೆಂಗಳೂರಲ್ಲಿ ಮಾತ್ರ ತೊಗೊಂಡೋಗಿ ಗ್ರೇವಿ ಎಲ್ಲ ಮಾಡ್ಕೋತಾಯಿದ್ರು. ಅದನ್ನು ಕರ್ನಾಟಕ ಪೂರ್ತಿ ತಗೊಳ್ಳುವಂಥ ಒಂದು ವ್ಯವಸ್ಥೆನ ಈಗ ಇತ್ತೀಚೆಗೆ ಮಾಡ್ಕೊಂಬರ್ತಾ ಇದ್ದೀವಿ. ಇದನ್ನೇ ಬಳಸಿ ಇವತ್ತೊಂದು ಅದ್ಭುತವಾದ ಸೋಯಾ ಬಿರಿಯಾನಿ ಮಾಡಿ ತೋರಿಸೋಣ. ಸೋಯಾ ಬಿರಿಯಾನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ, ನೋಡಿದ್ದೀರಾ ಯಾವ ಥರ ಅಂತೇಳಿ. ಮಾಡ್ಕೊಳ್ಳೋದು ತುಂಬ ಈಸಿ. ಆಯಿಲ್ ಹಾಕಬೇಕು, ಗ್ರೇವಿ ಹಾಕಬೇಕು, ಇತ್ತಿಗೆಬೇಳೆ ಹಾಕಬೇಕು, ಸೋಯಾ ಹಾಕಬೇಕು, ನೀರು ಹಾಕಬೇಕು, ರೈಸ್ ಹಾಕ್ಬಿಡ್ಬೇಕು, ಅಷ್ಟೇ ಫಿನಿಶ್. ಇಷ್ಟರಲ್ಲೇ ಒಂದು ರೆಸಿಪಿ. ನೀವೆಲ್ಲರೂ ಕೆಲಸಕ್ಕೆ ಹೋಗೋರು ಅವರು ಇವರು ಆದರೆ ಮನೇಲಿ ತರಿಸ್ಮಡಿಕೊಳ್ಳಿ. ನಿಮ್ಗೆ ಅದ್ಭುತವಾಗಿ 1/2 ಗಂಟೆಯಲ್ಲಿ ಎಲ್ಲ ಐಟಮ್ ಮಾಡ್ಕೋಬೋದು. ಟೊಮೆಟೊ ಬಾತು, ವಾಂಗಿ ಬಾತು, ಸೋಯಾ ಬಿರಿಯಾನಿ, ಪೀಸ್ ಪಲಾವು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕುಸ್ಕಾ, ಈ ಥರದ್ದು ಎಲ್ಲನೂ ಮಾಡ್ಕೋಬೋದು. 49ನೇ ಕೇಕ್ ಶೋ, ನೀಲಗಿರಿ ಕೇಕ್ ಶೋ ನಡೆಯುತ್ತೆ, ನೀವು ಅಲ್ಲಿ ಬನ್ನಿ, ನಾವು ನೀವೆಲ್ಲ ಭೇಟಿಯಾಗೋಣ. 14 ಡಿಸೆಂಬರ್ ಜನವರಿ 1ನೇ ತಾರೀಕವರೆಗೆ ನಡೆಯುತ್ತೆ. ಆ ಎಕ್ಸಿಮಿಷನಲ್ಲಿ ಭೇಟಿಯಾಗೋಣ, ಬನ್ನಿ. ನಮ್ಮ JFC ಪ್ರಾಡಕ್ಟ್ ನೀವು ಅಲ್ಲಿ ಬಂದರೆ 20% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಇದು ಕಂಪ್ನಿಯಿಂದ ವಿಶೇಷವಾಗಿ ರಿಯಾಯಿತಿಯನ್ನು ಕೊಟ್ಟಿರ್ತೀವಿ ಬೆಂಗಳೂರು ಮಹಾಜನಕ್ಕೆ. ಅಲ್ಲಿ ಬಿರಿಯಾನಿ ಮತ್ತು ಪೌಡ್ರು ಎಲ್ಲನೂ ನಿಮಗೆ ಅಲ್ಲಿ ನಾವು ಇದು ಮಾಡೋರಿದ್ದೀವಿ. ಮನಾಪಲ್ಲಿ ತೊಗೊಂಡಿದ್ದೀವಿ ಅಂಗಡಿ, ಅದು ನಾವು ಬಿರಿಯಾನಿಗೆ ಸೇಲ್ ಮಾಡಲಿಕ್ಕೆ ಮತ್ತು ಪೌಡ್ರ್ ಸೇಲ್ ಮಾಡಲಿಕ್ಕೆ. ನಮ್ಮ ಕೇಕ್ ಶೋಗೆ ಪ್ರತಿಯೊಬ್ಬರು ಭೇಟಿ ಕೊಟ್ಟು ನಮ್ಮ ಆರೈಸ್ತೀರಾ ಅಂತೇಳಿ ತಿಳ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಬಿಡೋಣ. ಈಗ ಒಲೆ ಹಚ್ಕೊಳ್ಳೋಣ. ಈಗ ಇದು ವೆರಿ ವೆರಿ ಸಿಂಪಲ್ಲಾಗಿ ಮಾಡುವಂಥ ಬಿರಿಯಾನಿ, ಎಂಥವ್ರು ಕೂಡ ಮಾಡ್ಕೋಬೋದು. ಕೆಲಸ IT ಬಿಟ್ಟು ಹೋಗೋರು ಅವ್ರಿಗೆ ಇವ್ರಿಗೆ ಗೌರ್ಮೆಂಟ್ ಕೆಲಸ ನೌಕರರುಗಳಿಗೆ ಅವ್ರಿಗೆ ಇವ್ರಿಗೆ ತುಂಬ ತಲೆಬಿಸಿಯಪ್ಪ ಮಾಡ್ಕೊಳ್ಳಿಕ್ಕಾಗಲ್ಲ, ಏನು ಮಾಡೋದು, ಎಲ್ಲ ಹಚ್ಕೊಂಬರ್ಬೇಕು ಮಾಡಬೇಕು ಅನ್ನೋ ತಲೆಬಿಸಿರೋರು ಈ ಬಿರಿಯಾನಿಗೆ ಹೋಗ್ಬಿಡಿ. ಸಖತ್ ಈಜಿ ಅಂದರೆ ಈಸಿ ಮಾಡಿಕೊಟ್ಟಿದ್ದೀವಿ. ಇದು ನಾನು 1/2 ಕೆಜಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 1/2 ಕೆಜಿ ಅಕ್ಕಿ ನಾನು ಉನಿ ಹಾಕ್ಕೊಂಡಿದ್ದೀನಿ ನೋಡಿ, 1/2 ಕೆಜಿ ಅಕ್ಕಿ ಉನಿ ಹಾಕ್ಕೊಂಡಿದ್ದೀನಿ. ಸೋಯಾ 100 ಗ್ರಾಮ್ ಸಾಕು, ಈ ಸೋಯಾ ನೆನೆ ಹಾಕೊಂಡಿದ್ದೀವಿ. ಇತ್ತಿಬೇಳೆ ಹಾಕಿ ಮಾಡೋಣ, ಇತ್ತಿಬೇಳೆ ಹಾಕ್ಕೊಂಡ್ರೆ ಟೇಸ್ಟು ಅದ್ಭುತವಾಗಿರುತ್ತೆ. ಈಗೇನು ಈಗ ಇತ್ತಿಬೇಳೆಗೇನು ಟೈಮೇ ಇಲ್ಲ, ಇಡೀ ವರ್ಷ ಸಿಕ್ಕಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಆಗೋಗಿದೆ ಆಲ್ರೆಡಿ, ಎಲ್ಲ ಕಡೆ ಸಿಗ್ತಾ ಇರ್ತದೆ. ನೀವು ಮನೇಲಿ ಬೇಕಾದ್ರೆ ಮಾಡ್ಕೊಳ್ಳಿ. ಇದಕ್ಕೆ 100 ಗ್ರಾಮ್ ಆಯಿಲ್ ಹಾಕ್ಕೊಳ್ಳೋಣ, 100 ಗ್ರಾಮ್ ಅಷ್ಟು ಆಯಿಲು. 1/2 ಕೆಜಿ ರೈಸ್ಗೆ ನಾನು ಬಳಸ್ತಾ ಇರೋದು, 100 ಗ್ರಾಮ್ ಆಯಿಲ್ ಹಾಕ್ಕೊಳ್ಳೋಣ. 100 ಗ್ರಾಮ್ ಆಯಿಲ್ ಹಾಕ್ಕೊಂಡ್ಮೇಲೆ ನೋಡಿ, ಇದು ನಿಮ್ಗೆ ಹೇಳಿದ್ದೀನಿ, 1 ಕೆಜಿ ಬಿರಿಯಾನಿಗೆ ಇದು 1 ಕೆಜಿ ಬಿರಿಯಾನಿಗೆ ಈ ಗ್ರೇವಿ ನಾನು 1/2 ಮಾತ್ರ ಹಾಕ್ತಾಯಿದ್ದೀನಿ ನೋಡಿ, 1/2 ಹಾಕೋತಾ ಇದ್ದೀನಿ. 1/2 ಗ್ರೇವಿ, 1 ಲೀಟ್ರ್ ಫುಲ್ ಬಂದುಬಿಟ್ರೆ ಒಂದಿರುತ್ತೆ. ಇದು ನೋಡಿ 1/2 ಉಳಿಸ್ಕೊಂಡಿದ್ದೀನಿ ವಾಪಸ್ ಇದರಲ್ಲೇ ನಾನು ನೋಡಿ, ನಿಮ್ಗೆ ಇದು 1/2 ಇದರಲ್ಲಿ ನಾನು ತೊಗೊಂಡಿದ್ದೀನಿ ನೋಡಿ, 1/2 ಮಾತ್ರ ಹಾಕ್ಕೊಂಡಿದ್ದೀನಿ. 1/2 ಹಾಕ್ಕೊಂಡು ಇದನ್ನು 1/2 ಹಾಕ್ಕೊಳ್ಳುವ. ಈಗ ಗ್ರೇವಿನ ಜಸ್ಟು ಬರೀ ಹಿಂಗೆ ಅನ್ನಿ ಸಾಕು, ನೀವು ಗ್ರೇವಿ ಹಿಂಗೆ ಅಂದ್ಬಿಟ್ಟು ಕಲರ್ಗೋಸ್ಕರ ಒಂದು ಅರ್ಶಿನ ಪುಡಿ ಲೈಟಾಗಿ, ಎಷ್ಟು ಅಂದರೆ ಒಂದು ಚಿಟಕಿ ಅಷ್ಟು ಅಷ್ಟೇ, 1/2 ಕೆಜಿ ಇಷ್ಟೇ. ಇಷ್ಟು ಹಾಕ್ಕೊಂಡ್ರೆ ಸಾಕು, ನೀವು ತುಂಬ ಅದ್ಭುತವಾಗಿರುತ್ತೆ.
ತುಂಬೋತೇನು ಇದು ಮಾಡೋದು ಬೇಡ. ಗ್ರೇವಿನ ಸುಮ್ಮನೆ ಜಸ್ಟ್ ಎಣ್ಣೆನಲ್ಲಿ ನೀವು ಯಾಕೆ ಎಣ್ಣೆ ಕಾಯಿಸಿ ಹಾಕಬೇಕು ಅಂತಂದರೆ ಹಸಿ ಎಣ್ಣೆಗೆ ಹಾಕ್ಬಿಡ್ತಾರೆ. ಹಾಕಿ ಎಣ್ಣೆ ಹಾಕಿದರೆ ಹಸಿ ಎಣ್ಣೆಗೆ ಹಾಕ್ಬಿಡ್ತಾರೆ, ಅದು ಚೆನ್ನಾಗಿರಲ್ಲ. ಎಣ್ಣೆ ಫಸ್ಟ್ ಹಾಕ್ಕೊಳ್ಳಿ, ಎಣ್ಣೆ ಕಾದ ತಕ್ಷಣ ಗ್ರೇವಿ ಹಾಕ್ಕೊಳ್ಳಿ. ಗ್ರೇವಿ ಆದ ತಕ್ಷಣವೇ ನಾವು ಸೋಯಾ ಹಾಕ್ಕೊಳ್ಳೋಣ. ಸೋಯಾ ಎಣ್ಣೆ ನೀರಲ್ಲಿ ನೆನೆ ಹಾಕಿದ್ದೀನಿ, ನೀರಲ್ಲಿ ನೆನೆ ಹಾಕಿರೋ ಸೋಯಾನ ಹಾಕ್ತಾಯಿದ್ದೀವಿ. ನೂರೈವತ್ತು ಗ್ರಾಮ್ ಸೋಯಾ ಅಷ್ಟೇ. ಸ್ವಲ್ಪ ಮಸಾಲೆ ಅದು ಸೋಯಾ ಹಿಡ್ಕೊಳ್ಳಿ, ಜಸ್ಟ್ ಹಿಂಗೆ ಅನ್ನಿ. ಗ್ರೇವಿನಲ್ಲಿ ಸಾಲ್ಟೆಲ್ಲ ಕರೆಕ್ಟಾಗಿರ್ತದೆ, ಅದರಿಂದ ಒಂದೆರಡು ಸೆಕೆಂಡು ಆ ಸೋಯಾನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಅದರ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಸಪ್ ಸಪ್ಪೆ ಇರುತ್ತೆ. ಸೋಯಾ ನಿಮಗೆ ಗೊತ್ತಿದೆ ಅದು ತುಂಬ ಹೆಲ್ತಿ ಫುಡ್ಡು, ಮಕ್ಕಳಿಗೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ವೆಜ್ನವರು ನಮಗೇನು ರೆಸಿಪಿ ಮಾಡಿ ತೋರಿಸಲ್ಲ ಅಂತಂದರೆ ಈ ಥರದ ವೆಜ್ಜಿನ ಮೇಲೆ ತುಂಬ ಅಡುಗೆಯನ್ನು ನಾವು ಮಾಡಿ ನಿಮಗೆ ತೋರಿಸೋರಿದ್ದೀವಿ. ಮುಂದೆ ನಮ್ಮ ಚಾನಲ್ ಈ ಚಾನಲಲ್ಲಿ ಬೇಕಾದಷ್ಟು ಇನ್ನೂ ಮುಂದೆ ಮಾಡಿ ತೋರಿಸೋರಿದ್ದೀವಿ. ಒಂದು ಕಾಲು ಕೆ ಜಿಯಷ್ಟು ಇತಿಬೇಳೆ ಯೂಸ್ ಮಾಡಿದ್ದೀನಿ, ಒಂದು ಕಾಲು ಕೆ ಜಿಯಷ್ಟು ಇತಿಬೇಳೆ ನೋಡ್ಕೊಳ್ಳಿ, ಟೇಸ್ಟಾಗಿರಲಿ ಅಂತ. ಇತಿಬೇಳೆ ಯಾವುದೇ ಪದಾರ್ಥಕ್ಕೆ ಹಾಕಿದ್ರು, ಯಾವುದೇ ಅಡುಗೆಗೆ ಹಾಕಿದ್ರು ನಿಮಗೆ ತುಂಬ ಅದ್ಭುತವಾಗಿರುತ್ತೆ. ಇತಿಬೇಳೆ ಒಂದು ಕಾಲು ಕೆ ಜಿ ಹಾಕಿದ್ದೀನಿ, ಇತಿಬೇಳೆ ಅಷ್ಟು ಕಾಲು ಕೆ ಜಿ ಹಾಕಿದ್ದೀನಿ. ಈಗ ನೀರು ನಾವು ಬಾಸುಮತಿ ರೈಸ್ ಯೂಸ್ ಮಾಡ್ತೀವಿ, ಒಂದೂವರೆ ಲೀಟ್ರು ಒಂದು ಕೆ ಜಿಗೆ ಲೆಕ್ಕ ಇರೋದು. ಒಂದೂವರೆ ಲೀಟ್ರದಲ್ಲಿ ಒಂದು ಕಾಲು ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ನೀವು ಬಾಸುಮತಿ ರೈಸ್ಗೆ ಯಾವತ್ತೂ ಸ್ವಲ್ಪ ರೈಸು ವಾಟ್ರನ್ನ ಕಮ್ಮಿನೇ ಹಾಕ್ಬೇಕಾಗುತ್ತೆ. ನಾನು ನೋಡಿ ಇದು ಗ್ರೇವಿನ ಅಳ್ಕೊಂಡಿದ್ದೀನಿ, ಇದರಲ್ಲಿ ಒಂದು ಹಾಕಿದ್ದೀನಿ, ಮತ್ತು ಒಂದು ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು. ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ವೆರಿ ಸಿಂಪಲ್ಲು. 20 ನಿಮಿಷ ಅಂತ ಹೇಳಿದ್ಮೇಲೆ 20 ನಿಮಿಷನೇ ಮಾಡಬೇಕು ನೀವು, ನಿಮಗೆ ದಿನಗಂಟೆ ಮಾಡೋಂಗಿಲ್ಲ ಅಡುಗೆನ. ಯಾಕೆಂದರೆ ನಾವು ಹೇಳಿರ್ತೀವಿ ನಿಮಗೆ 20 ನಿಮಿಷದಲ್ಲಿ ನಾವು ಮುಗಿಸ್ತೀವಿ ಅಂತೇಳಿ. ಅಷ್ಟೇ, ವಾಟ್ರ್ ಹಾಕಾಯಿತು, ಸೋಯಾ ಹಾಕಾಯಿತು, ಎಲ್ಲ ಹಾಕಿದ್ಮೇಲೆ ಇನ್ನು ರೈಸ ನೀವು ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿ ನಿಮಗೆ ನೆಂದಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನಾನಂತೂ ಬಾಸುಮತಿ ರೈಸಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅಕ್ಕಿನ, ಇದನ್ನು ಚೆನ್ನಾಗಿ ನೆನೆ ಹಾಕಿಟ್ಟಿದ್ದೀನಿ. ನೀವು ಅಷ್ಟೇ ಅಡುಗೆ ಮಾಡೋಕೆ ಮುಂಚೆ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಳ್ಳಿ, ನೆನೆ ಹಾಕ್ಕೊಂಡ್ರೆ ತುಂಬ ಅನ್ನ ಸಾಫ್ಟಾಗಿ ಬರುತ್ತೆ. ನೀವೇನು ಇದು ಮಾಡಬೇಕಾಗಿಲ್ಲ, ಇಲ್ಲಾಂದರೆ ಮುಳ್ಳಕ್ಕಿ ನಿಂತ್ಕೊಳ್ಳೋ ಚಾನ್ಸ್ ಇರ್ತದೆ. ನೀವು ಅರ್ಧ ಗಂಟೆ ಮುಖ್ಯ ಅಕ್ಕಿ ಉನಿ ಹಾಕಿದರೆ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರೆ ನೀವು ಏನು ತೊಂದರೆ ಆಗೋಲ್ಲ, ಆರಾಮ್ಸೆ ಅದು ಕವರ್ ಆಗೋಗುತ್ತೆ. ನೋಡಿ ಗ್ರೇವಿ ಆಯಿತು, ಆಯಲ್ ಆಯಿತು, ಅರ್ಶಿನ ಆಯಿತು, ಸೋಯಾ ಆಯಿತು, ಇತಿಬೇಳೆ ಆಯಿತು, ರೈಸ್ ಹಾಕ್ತಾಯಿದ್ದೀನಿ. ನಿಮ್ಗೆ 20 ನಿಮಿಷದಲ್ಲಿ ಕ್ಲೋಸ್ ಮಾಡ್ಬಿಡ್ಬೇಕು ಕೆಲಸನ. ಯಾರ ನೆಂಟ್ರಿ ಏನಾರ ಬಂದರು ಅಂತ ಇಟ್ಕೊಳ್ಳಿ, ತಕ್ಷಣ ತಂದು ಹಾಕಿ ಮಾಡಿಬಿಡೋದಷ್ಟೇ ಕೆಲಸ. ಅರ್ಧ ಕೆ ಜಿ ರೈಸು ಯಾವತ್ತೂ ನೋಡಿ ಇಂಥ ಕುಕ್ಕರ್ಗಳಲ್ಲಿ ಮಾಡಬೇಕಾದ್ರೆ ಮಳೆಯಿಂದ ಒಂದು ಇಂಚು ಕೆಳಗಡೆ ಇರಬೇಕು ಪ್ರತಿಯೊಂದು. ಮಳೆಯಿಂದ ಒಂದು ಇಂಚು ನೀರು ಕಮ್ಮಿ ಇಡಿ, ಆವಾಗ ನಿಮಗೆ ಅದು ನೀರು ಲೀಕೇಜ್ ಆಗೋಲ್ಲ, ಒಳಗಡೆ ಪದಾರ್ಥವೂ ಚೆನ್ನಾಗಿ ಬೇಯುತ್ತೆ. ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ ಮಳೆಯಿಂದ ಮೇಲಕ್ಕೆ ತಂದುಬಿಡ್ತಾರೆ, ಮಳೆಯಿಂದ ಮೇಲಕ್ಕೆ ತಂದುಬಿಟ್ರೆ ಆ ಪ್ರೆಸರ್ ತಡೆಯಲ್ಲ, ತಡೆದಿಲ್ಲ ಉಕ್ಕಾಗೋದು, ಕುಕ್ಕರ್ ಬ್ಲಾಸ್ಟ್ ಆಗೋಂಥ ಪರಿಸ್ಥಿತಿ ಎಲ್ಲ ಇರ್ತವೆ. ಅದನ್ನು ಸ್ವಲ್ಪ ಗಮನ, ಯಾವುದೇ ಅಡುಗೆ ಮಾಡಿ ನೀವು ಕುಕ್ಕರ್ ಮಳೆ ಇರ್ತದೆ ಎರಡು ಕಡೆನೂ, ಆ ಮಳೆಯಿಂದ ಒಂದು ಹಾಫ್ ಆನ್ ಇಂಚ್ ಕೆಳಗಿದ್ದರೆ ತುಂಬ ಸೇಫ್, ಅದು ಎಲ್ಲರಿಗೂ ಸೇಫ್ ಅದು ಆಗೋಯ್ತು. ನೋಡಿ ಇನ್ನೇನು ಹಾಕೋಂಗಿಲ್ಲ, ಈ ಪಟಾಪಟ್ ಬಿರಿಯಾನಿಗೆ ತುಂಬ ಬೇಡಿಕೆ ಇದೆ, ಇದನ್ನು ಎಲ್ಲ ಕಡೆ ನಾವು ಇನ್ನೂ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಿ, ಯಾಕೆಂದರೆ ಒಂದು ಕುದಿ ಬಂದಾಗ ಕುಕ್ಕರ್ ಮುಚ್ಚಿದ್ರೆ ನಿಮಗೆ ತಳ ಹಿಡಿಯಲ್ಲ. ಹಾಕಿದ ತಕ್ಷಣವೇ ನೀವು ಕುಕ್ಕರ್ ಮುಚ್ಚಿಬಿಟ್ರಿಂದ ಏನಾಗುತ್ತೆ ಅಂದರೆ ಆ ಬಿಸಿ ಅಂಶ ಎಲ್ಲ ಪೂರ್ತಿ ಹರಡಿ ಕುಕ್ಕರ್ ಪ್ರೆಸರ್ ವೇಟ್ ಬರೋತ್ತಿಗೆ ತುಂಬ ಲೇಟು ತಗೊಳ್ಳುತ್ತೆ. ಪದಾರ್ಥ ತಳದಲ್ಲಿರೋದ್ರಿಂದ ಅದು ಸೀದೋಗುವಂಥ ಸಂಭವ ಇರ್ತದೆ. ಕುದಿ ಬಂದು ಹಿಂಗೆ ತಿರುಗಿಸ್ಕೋತಾರೆ, ಲಾಸ್ಟ್ ಕುದಿ ಬರುವಾಗ ನೀವು ಕುಕ್ಕರ್ ಮುಚ್ಚಳ ಹಾಕಿ ಬಿಸಿಲು ಇಟ್ಬಿಟ್ರೆ ಆರಾಮಾಗಿರುತ್ತೆ, ಯಾವ ಪ್ರಾಬ್ಲಮ್ ಇರೋಲ್ಲ. ನೋಡಿ ಬರ್ತಾಯಿದೆ ಕುದಿ, ಬರ್ತಾಯಿದೆ ಈಗ. ನೋಡಿ ಕುದಿ ಸ್ಟಾರ್ಟ್ ಆಯಿತು, ಕುದಿ ಸ್ಟಾರ್ಟ್ ಆದ ತಕ್ಷಣವೇ ನೀವು ಮುಚ್ಚಳವನ್ನು ಮುಚ್ಚಿ, ಕುದಿ ಸ್ಟಾರ್ಟ್ ಆಗಿದೆ, ನಾನು ಮುಚ್ಚಳ ಮುಚ್ತಾ ಇದ್ದೀನಿ. ನೋಡಿ ಈ ಥರ ಮುಚ್ಚಿಬಿಟ್ಟು ಆದಮೇಲೆ ವಿಸಲ್ ಹಾಕಬೇಕು, ಆವಾಗ ಕರೆಕ್ಟಾಗಿ ಅದು ಕೂತ್ಕೊಳ್ಳುತ್ತೆ. ಇದನ್ನು 2-3 ವಿಸಲ್ 4 ವಿಸಲ್ ಕೂಗಿಸಿ ಒಂದು 10-15 ನಿಮಿಷ ಆ ಹೇರ್ ಹೋಗಿ ಹಾಗೆ ಬಿಟ್ಬಿಡಿ, ಅದ್ಭುತವಾಗಿರುತ್ತೆ. ಈಗ ಮಡಗ್ಬಿಟ್ಟು ಹೋಗಿ ನೀವು 2-3 ವಿಸಲ್ ಹೊಡಿಸ್ಬಿಟ್ಟು ಸ್ನಾನ ಮಾಡ್ಕೊಂಬರೋದು ಮುಂಚೆ ನಿಮಗೆ ಬಿರಿಯಾನಿ ರೆಡಿ ಇರ್ತದೆ. ನಮ್ಗೆ ಯಾಕೋ ಈ ಕುಕ್ಕರ್ದು ಸ್ವಲ್ಪ ಯಾಕೋ ಪ್ರಾಬ್ಲಮ್ ಮಾಡ್ತಾಯಿದೆ. ಪ್ರಾಬ್ಲಮ್ ಅಂದರೆ ಅದು ಮೇಲೆ ವಿಸಿಲು
ಓಪನ್ ಆಗಿಬಿಟ್ಟಿದೆ, ನಾವು ನೋಡ್ಕೊಂಡಿಲ್ಲ. ಈಗ ಕುಕ್ಕರ್ನ ಚೇಂಜ್ ಮಾಡಿ ಇದರಲ್ಲಿ ಮಾಡಿಬಿಡೋಣ. ಇದು ಯಾಕೋ ಕುಕ್ಕರ್ ಪ್ರಾಬ್ಲಮ್ ಕೊಡುತ್ತೆ, ಅದಕ್ಕೆ ಇದನ್ನು ಕುಕ್ಕರ್ನ ಚೇಂಜ್ ಮಾಡಿದ್ದೀವಿ. ಕುಕ್ಕರ್ನ ಚೇಂಜ್ ಮಾಡಿ ಇಟ್ಟಿದ್ದೀವಿ. ಮನೆ ಮನೆ ರಸದೂಟದ ಪ್ರೋಗ್ರಾಮ್ ಹೇಗೆ ಅಂತಂದರೆ, ಇದು ಇದನ್ನೇ ನೋಡಿಕೊಂಡು ಕಮರ್ಷಿಯಲಾಗಿ ಬೇಕಾದ್ರೆ ಕಲ್ತ್ಕೋಬೋದು. ಇವೆಲ್ಲ ಮನೆ ಅಳತೆಗೆ ಮಾಡೋಕ್ಕೋಸ್ಕರ. ನೀವು ಯಾರು ಮನೇಲಿ ಮಾಡ್ಕೋತಾ ಇದ್ದೀರೋ, ನಿಮ್ಗೆ ಯಾರಿಗೆ ಅಡುಗೆ ಗೊತ್ತಿರಲ್ವೋ, ಇದನ್ನು ನಾವು ತೋರಿಸೋದೇ ನಮ್ಮ ಕೆಲಸ. ಆ ಥರದ್ದೊಂದು ಪ್ರೋಗ್ರಾಮ್ ಇದು. ಇದನ್ನು ತಪ್ಪದೇ ವೀಕ್ಷಣೆ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಬೆಸ್ಟ್ ಕಬಾಬ್ ಪೌಡರ್ ಇನ್ ಇಂಡಿಯಾ ಗೂಗಲಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಹಿಂದೆನೇ ಇಷ್ಟೆಲ್ಲ ನಮಗೆ ಆಗಿರೋದು. ಮುಂದೆ ಮುಂದೆ ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಸ್ವೀಟ್ ಆಗಿರ್ಬೋದು, ಹಬ್ಬಗಳಿಗೆ ಪಾಯಸ ಅಂಥವು ಇವು ಇವೆಲ್ಲನೂ ಮಾಡಿ ನಾವು ಈ ನಿಮ್ಮ ಚಾನಲ್ನ ನಾವು ತೋರಿಸೋರಿದ್ದೀವಿ. ಯಾಕೆಂದರೆ ನಾವು ನಿರಂತರವಾಗಿ ನಿಮ್ಮ ಜೊತೆ ಇರಬೇಕಲ್ಲ, ಅದೇ ಥರನೇ ನಮ್ಮ ಉದ್ದೇಶ. ನಾಲ್ಕು ಬಿಸಿಲ್ ಆಗಿದೆ, ಜೊತೆಗೆ ಪವರ್ ಹೋಗ್ಬಿಟ್ಟಿದೆ ನಮಗೆ. ಒಂದು ಜನ್ರೇಟರ್ ಆನ್ ಮಾಡ್ಕೊಂಡು ಅದರಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ನೋಡೋಣ ಯಾಕೆ ಬಂದಿದೆ ಅಂತ ನೋಡೋಣ. ಹಾಂ ನೋಡಿ, ಅದ್ಭುತವಾಗಿ ಬಂದಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕಿಂತ ತಿರುಗಿಸ್ ನೋಡುವ, ಒಂದೊಂದು ಇಂಚ್ ಇದೆ ರೈಸ್ ನೋಡಿದ್ದೀರಾ ಹೇಗಿದೆ ಸೋಯಾ? ತೋರಿಸಿ ಸರ್, ಹೆಂಗಿದೆ ಸೋಯಾ ನೋಡಿ, ಅದ್ಭುತ ಅದ್ಭುತವಾಗಿ ಬಂದಿದೆ ಸೋಯಾ. ಇದನ್ನು ನಿಮಗೆ ತಟ್ಟೆಗೆ ಹಾಕಿ ತೋರಿಸೋಣ ಹೇಗಿದೆ ಅಂತೇಳಿ. ಈ ರೈಸು ನಮ್ಗೆ ಎಲ್ಲಪ್ಪ ಸಿಗುತ್ತೆ ಅಂತ ಕೇಳ್ತಾರೆ. ಕೊರಿಯರ್ ಅಂತೂ ಕಳ್ಸೋಕ್ಕಾಗಲ್ಲ. ಬೆಂಗಳೂರಿನವ್ರು ಯಾರಿದ್ದೀರೋ ಈ ರೈಸ್ನ ಅನುಕೂಲ ಪಡ್ಕೊಳ್ಳಿ, ಅಂಗಡಿಗೆ ಬನ್ನಿ ನೋಡಿ. ಒಂದೊಂದು ಇಂಚ್ ಇರುತ್ತೆ ರೈಸು, ಸಾವಿಗೆ ಸಾವಿಗೆಲ್ಲ ಮಾಡ್ದಂಗೆ ಇರ್ತದೆ. ಸೋಯಾ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೋಬೋದು. ಅದ್ರದ್ದೇನು ಸೋಯಾದು ಇತ್ತು ಬೆಳೆದು ಇವೆಲ್ಲ ಏನು ಲೆಕ್ಕಕ್ಕಿಲ್ಲ. ಎಷ್ಟು ಬೇಕು ನೀವು ಸ್ವಲ್ಪ ಜಾಸ್ತಿನೇ ಬೇಕಾದ್ರೆ ಹಾಕ್ಕೊಂಡು ಇದು ಮಾಡ್ಬೋದು, ನೀವು ಅಡುಗೆ ಮಾಡ್ಕೋಬೋದು. ಕೃಷ್ಣಪ್ಪರು ಬರೀ ನಾನ್ ವೆಜ್ಜೇ ಮಾಡಿ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾರೆ. ಇದು ಒಂದು ಕಂಪ್ನಿ ಅಂತ ನಮಗೆ ಹೊರಹೊಮ್ಮದ ಮೇಲೆ ನಾನ್ ವೆಜ್ಜು ವೆಜ್ಜು ಅಂತ ಭೇದ ಭಾವನೆ ಏನಿರಲ್ಲ. ನೀವು ತಿಳ್ಕೊಂಡಿದ್ದೀರಾ, ನಾನ್ ವೆಜ್ಜಲ್ಲಿ ಪೌಡ್ರೆ ಮಾಡಲಿಕ್ಕೆ ಬರಲ್ಲ ರೀ. ನೀವು ಏನು ಇನ್ಪುಟ್ ಸೇರಿಸ್ತೀರೋ ಅದು ಔಟ್ಪುಟ್ ರಿಲೀಸ್ ಆಗುತ್ತೆ. ಮಟನ್ ಹಾಕಿದ್ರೆ ಮಟನ್ ಆಗುತ್ತೆ, ಚಿಕನ್ ಹಾಕಿದ್ರೆ ಚಿಕನ್ ಆಗುತ್ತೆ, ಸೋಯಾ ಹಾಕಿದ್ರೆ ಸೋಯಾ ಆಗುತ್ತೆ, ಎಗ್ ಬಿರಿಯಾನಿ ಮಾಡಿದ್ರೆ ಎಗ್ ಆಗುತ್ತೆ. ಪೌಡ್ರು ನಾನ್ ವೆಜ್ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಬರಲ್ಲ, ಅದು ಜಗತ್ತಿನ ನಿಯಮ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಮೇಲ್ಗಡೆ ನೋಡ್ಬಿಟ್ಟು ಅಯ್ಯೋಯ್ಯೋ ಆಗಲ್ಲ ರೀ ನಾನ್ ವೆಜ್ ಪೌಡ್ರು, ನಾನ್ ವೆಜ್ ಪೌಡ್ರಲ್ಲಿ ಏನಿರುತ್ತೆ ಅಂದರೆ ಸ್ವಲ್ಪ ಮಸಾಲೆಗಳು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟೇ, ಖಾರ ತುಂಬ ಜಾಸ್ತಿ ಇರುತ್ತೆ, ಯಾಕೆಂದರೆ ಅದಕ್ಕೆ ತಕ್ಕಂಗೆ ಇರ್ತದೆ ಅಷ್ಟೇ. ನೀವು ವೆಜ್ ಬಳಸ್ಕೊಳ್ಳೋದು ಏನು ಮಾಡಬೇಕು ಅಂದರೆ, 4 ಸ್ಪೂನ್ ಬಳಸೋದ ಜಾಗದಲ್ಲಿ 1.5 ಸ್ಪೂನ್ ಬಳಸಿದ್ರೆ ಸಾಕು ನಮ್ಮ ಪೌಡ್ರನ್ನ. ಅಷ್ಟೊಂದು ಅದ್ಭುತವಾದ ಟೇಸ್ಟ್ ಬರುತ್ತೆ, ಗ್ಯಾರಂಟಿ. ಯಾಕೆಂದರೆ ಎಲ್ಲ ಥರದ್ದು 27-28 ಮಸಾಲೆ ಇರೋದ್ರಿಂದ ನಿಮಗೆ ಟೇಸ್ಟಲ್ಲಿ ಯಾವತ್ತಿಗೂ ಮೋಸ ಆಗಲ್ಲ. ನೀವು ನಮ್ಮ ನಾನ್ ವೆಜ್ ಪೌಡ್ರ್ ತೊಗೊಂಡು ಬಳಸಿ, ಅದು ನಾನ್ ವೆಜ್ ಅಂತೂ ಖಂಡಿತ ಇಲ್ಲ. ಪ್ರತಿಯೊಬ್ಬರಿಗೂ ಬೇಕಾದ್ರೆ ಇವತ್ತೇನು ರೀ ತಂತ್ರಜ್ಞಾನ ಅಷ್ಟೊಂದು ಬೆಳೆದೋಗಿದೆ, ಯಾರು ಬೇಕಾದ್ರೂ ಸ್ಯಾಂಪಲ್ ಹಾಕೋಬೇಕನ್ರಿ. ಎಷ್ಟೋ ಜನ ನಮ್ಮ ಬೇಗ ಇದು ಮಾಡಿದ್ದಾರೆ, ಸರಿಯಿಲ್ಲ ಹಾಗೆ ಹೇಗೆ ಅಂತೇಳಿ ಕೇಸೆಲ್ಲ ಹಾಕಿದ್ರು ಏನು ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನಾನು ಟೇಸ್ಟಿಂಗ್ ಬಳಸಲ್ಲ, ಕೆಮಿಕಲ್ ಬಳಸಲ್ಲ, ಪ್ರಿಸರ್ವೇಟಿವ್ ಬಳಸಲ್ಲ, ಕಲರ್ ಬಳಸಲ್ಲ, ನ್ಯಾಚುರಲಾಗಿ ಕೊಟ್ಟಿದ್ದೀನಿ. ನಮ್ಮ ಎಲ್ಲರೂ ಆರೋಗ್ಯವಂತರಾಗಿರಬೇಕು ತೊಗೊಂಡು ಒಂದು ಉದ್ದೇಶನೇ ನಂದು. ಹಂಗನಂಗಿದ್ರೆ ಆ ಥರ ದುಡ್ಡು ಮಾಡಬೇಕು ಅನ್ನೋಂಗಿದ್ರೆ ಇಡೀ ಬೆಂಗಳೂರು ಅಂಗಡಿ ಗಲ್ಲು ಗಲ್ಲಿ ಕೊಟ್ಬಿಡ್ತಿದ್ದೋ. ಎಲ್ಲ ನಾನ್ ವೆಜ್ ಎಲ್ಲ ನಿಮಗೆ ಪೂರ್ತಿ ಆನ್ಲೈನಲ್ಲಿದೆ. ಮಿಶೋದಲ್ಲಿ ತೊಗೊಳ್ಳಿ, ಅಮೆಝಾನ್ ತೊಗೊಳ್ಳಿ, ಜಿಯೋ ಮಾರ್ಟಲ್ಲಿ ತೊಗೊಳ್ಳಿ, ಫ್ಲಿಪ್ಕಾರ್ಟಲ್ಲಿ ಸೀಕ್ರೆದಲ್ಲೇ ಬರ್ತದೆ. ಅದು ಬಿಟ್ಟರೆ ನಮ್ಮ ಹತ್ರ ನೀವು ನಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ರೆ ನಾವು ಕಳಿಸ್ಕೊಡ್ತೀವಿ, ನೀವು ತೊಗೊಂಡು ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.